ಒಂದು ಒಂದು ವಾಕ್ಯದಲ್ಲಿ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಥವಾ ಉತ್ತರಿಸಿ. ಉತ್ತರಿಸಿ. ಇಲ್ಲಿ ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ ಇದರಲ್ಲಿ ಪ್ರಶ್ನೆ ನಂಬರ್ ಒಂದು. ಹಾಗೆ ನೋಡಿ ಮಕ್ಕಳೇ, ನಾನು ಆಲ್ರೆಡಿ ಏನ್ ಮಾಡಿದ್ದೇನೆ, ಈ ಪ್ರಶ್ನೆಗಳನ್ನ ಬರೆದಿದ್ದೇನೆ. ನೀವು ಏನ್ ಮಾಡ್ಬೇಕು ಅಂದ್ರೆ, ಈ ವಿಡಿಯೋವನ್ನು ಪಾಸ್ ಮಾಡಿ ಈ ಪ್ರಶ್ನೆಗಳನ್ನ ಓದ್ಕೋತೇನೆ ಬರೆದುಕೊಳ್ಳಬೇಕು. ಇಲ್ಲಿ ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ ನಂಬರ್ ಒಂದು ಅಂದ್ರೆ ಇಲ್ಲಿ ಪ್ರಶ್ನೆ ನಂಬರ್ ಒಂದು, ಹೂ ಅಂದ್ರೆ ಉತ್ತರ. ಪ್ರಶ್ನೆಗಳಿಗೆ ನಾವು ಯಾವಾಗಲೂ ಪ್ರಶ್ನಾರ್ಥಕ ಚಿಹ್ನೆಯನ್ನ ಹಾಕಿದ್ರೆ, ಇಲ್ಲಿ ಉತ್ತರಗಳಿಗೆ ನಾವು ಯಾವಾಗಲೂ ಪೂರ್ಣ ವಿರಾಮವನ್ನ ಕೊಡಲೇಬೇಕು. ಮೊದಲಿಗೆ ನಾವೇನ್ ಮಾಡ್ಬೇಕು ಅಂದ್ರೆ, ಪ್ರಶ್ನೆಯನ್ನ ಓದಿಕೊಂಡು ಅರ್ಥ ಮಾಡಿಕೊಂಡು ಅದಕ್ಕೆ ಸರಿಯಾದ ಉತ್ತರವನ್ನ ಬರೆಯಬೇಕು. ಇಲ್ಲಿ ಪ್ರಶ್ನೆ ನಂಬರ್ ಒಂದು, ತಂದೆಯೊಡನೆ ಮಕ್ಕಳು ಎಲ್ಲಿಗೆ ಹೋದರು? ಎಲ್ಲಿಗೆ ಹೋದರು ತಂದೆಯೊಡನೆ ಮಕ್ಕಳು? ಬಟ್ಟೆ ಹೊಲಿಯುವ ಅಂಗಡಿಗೆ. ಎಲ್ಲಿಗೆ? ಬಟ್ಟೆ ಹೊಲಿಸಲು ಅಂಗಡಿಗೆ ಹೋದರು. ಹೊಲಿಯುವ ಅಥವಾ ಹೊಲಿಸಲು ಅಂಗಡಿಗೆ ಹೋದರು. ಇಲ್ಲಿ ಸೇಮ್, ತಂದೆಯೊಡನೆ ಮಕ್ಕಳು ಎಲ್ಲಿಗೆ ಅಂದರೆ ಇಲ್ಲಿ ಬಟ್ಟೆ ಹೊಲಿಸಲು, ಬಟ್ಟೆ ಹೊಲಿಸಲು ಅಂಗಡಿಗೆ ಹೋದರು. ಫುಲ್ ಪಾಯಿಂಟ್. ಇಲ್ಲಿ ತಂದೆಯೊಡನೆ ಮಕ್ಕಳು ಎಲ್ಲಿಗೆ? ಬಟ್ಟೆ ಹೊಲಿಸಲು ಅಂಗಡಿಗೆ ಹೋದರು. ಈ ರೀತಿ ಉತ್ತರವನ್ನ ನಾವೇನ್ ಮಾಡಬೇಕು? ಬರೆಯಬೇಕು. ಇನ್ನ ಪ್ರಶ್ನೆ ನಂಬರ್ ಎರಡು, ಬಟ್ಟೆಯನ್ನು ಹೊಲಿಯಲು ಯಾರಿಗೆ ಕೊಟ್ಟರು? ಇಲ್ಲಿ ಬಟ್ಟೆಯನ್ನು ಹೊಲಿಯಲು ದರ್ಜಿ ಯಾರಿಗೆ? ಪೀಟರನಿಗೆ ಕೊಟ್ಟರು. ನೀವು ದರ್ಜಿಗೆ ಕೊಟ್ಟರು ಅಂತ ಹೇಳಿ ಬರೆದ್ರು ಇದು ಸರಿಯಾದ ಉತ್ತರ, ಇಲ್ಲಾಂದ್ರೆ ನೀವು ಪೀಟರ್ ಅಂತ ಹೇಳಿ ಬರೆದ್ರು ಸರಿಯಾದ ಉತ್ತರ. ಇಲ್ಲಿ ಸೇಮ್, ಬಟ್ಟೆಯನ್ನು ಹೊಲಿಯಲು ಯಾರಿಗೆ? ದರ್ಜಿಗೆ ಕೊಟ್ಟರು. ದರ್ಜಿಗೆ ಕೊಟ್ಟರು. ಅಥವಾ ಇದೇ ಜಾಗಕ್ಕೆ ನೀವು ಬಟ್ಟೆಯನ್ನು ಹೊಲಿಯಲು ಪೀಟರ್ಗೆ ಕೊಟ್ಟರು ಬರೆದ್ರು ಇದು ಸರಿಯಾದ ಉತ್ತರ. ಇನ್ನ ಪ್ರಶ್ನೆ ನಂಬರ್ ಮೂರು, ಬಟ್ಟೆ ಹೊಲಿಯುವ ಯಂತ್ರವನ್ನು ಯಾರು ಕಂಡು ಹಿಡಿದರು? ಬಟ್ಟೆ ಹೊಲಿಯುವ ಯಂತ್ರವನ್ನು ಯಾರು ಕಂಡು ಹಿಡಿದರು? ಇಲ್ಲಿ ಎಲಿಸ್ ಹೋಪ್. ಇಲ್ಲಿ ಉತ್ತರವನ್ನು ಯಾವ ರೀತಿ ಬರೆಯಬೇಕು? ಒಂದು ವಾಕ್ಯದಲ್ಲಿ ಅಂದ್ರೆ ಬಟ್ಟೆ ಹೊಲಿಯುವ ಯಂತ್ರವನ್ನು ಯಾರು ಅಂದರೆ ಎಲಿಸ್ ಹೋಪ್ ಕಂಡು ಹಿಡಿದರು. ಯಾರು? ಎಲಿಸ್ ಹೋಪ್. ಈಗ ಪ್ರಶ್ನೆ ನಂಬರ್ ನಾಲ್ಕು, ಎಲಿಸ್ ಹೋಪ್ ಮಲಗಿದಾಗ ಏನು ಕಂಡನು? ಅಂದ್ರೆ ಎಲಿಸ್ ಹೋಲು ಸೂಜಿಯನ್ನು ಮುಳುಗಳ ಸಹಾಯದಿಂದ ಸೂಜಿಯನ್ನು ಕಂಡುಹಿಡಿದರು. ಆದರೆ ಆ ಸೂಜಿಗೆ ಯಾವ ರೀತಿ ದಾರವನ್ನ ಹೋಲಿಸಬೇಕು ಅನ್ನುವುದು ಅವನಿಗೆ ತಿಳಿಯುತ್ತಿರಲಿಲ್ಲ. ಆದ ಕಾರಣ ಅವನು ಮಲಗಿದ ಅಂದ್ರೆ ಮಲಗಿದಾಗ ಕನಸನ್ನು ಕಂಡನು. ಅದು ಯಾವ ಕನಸು ಅಂದ್ರೆ, ಕಾಡಿನಲ್ಲಿ ಇರುವಂತಹ ಜನ ಅಥವಾ ಅಡವಿಯ ಜನ ಬರ್ಜಿಯನ್ನು ಹಿಡಿದುಕೊಂಡು ಅಲ್ಲಾಡಿಸುತ್ತಾಗ ತಿರುಗಾಡುತ್ತಿದ್ದರು. ಆ ಬರ್ಜಿಯ ಹಿಂದಿನ ತುದಿಗೆ ಒಂದು ಚೂಪಾದ ರಂಧ್ರವಿತ್ತು. ಆ ಚೂಪಾದ ರಂಧ್ರದ ಒಳಗೆ ಮರದ ತೊಗಟೆಯನ್ನು ಸೇರಿಸಲಾಗಿತ್ತು. ಈ ಕನಸನ್ನು ಯಾರು ಕಂಡರು ಅಂದ್ರೆ ಇಲ್ಲಿ ಎಲಿಸುವವರು ಕಂಡರು. ಆ ಕನಸನ್ನು ಕಂಡ ತಕ್ಷಣ ಎಚ್ಚರಗೊಂಡು ಸೀದಾ ಎಲ್ಲಿಗೆ ಹೋದ್ರು ಅಂದ್ರೆ ಪ್ರಯೋಗ ಕೊಠಡಿಗೆ ಹೋಗಿ ಅಲ್ಲಿ ತಾನು ರಚನೆ ಮಾಡಿದಂತಹ ಸೂಜಿಗೆ ಒಂದು ರಂಧ್ರವನ್ನ ಹಾಕಿ ತುದಿಗೆ ರಂಧ್ರವನ್ನ ಹಾಕಿ ದಾರವನ್ನ ಕೂರಿಸಿ ಬಟ್ಟೆಯನ್ನ ಹೊಲಿಯಲು ಪ್ರಾರಂಭಿಸಿದರು. ಇಲ್ಲಿ ಮಲಗಿದಾಗ ಏನು ಕಂಡರು?
ಕನಸು ಇಲ್ಲಿ ಎಲಿಸು ಏನು ಕನ್ನಡ ಕನಸು ಕನ್ನಡ ಇಲ್ಲಿ ಇದೇ ರೀತಿ ನೀವು ಪ್ರಶ್ನೆಗಳಿಗೆ ಏನು ಮಾಡಬೇಕು ಉತ್ತರಗಳನ್ನು ಬಾಹ್ಯಾಟ್ ಮಾಡಬೇಕು ಬಾಹ್ಯಾಟ್ ಮಾಡಿದ ನಂತರ ಪ್ರಶ್ನೆಯನ್ನ ಮಾತ್ರ ಹಾಕಿಕೊಂಡು ಈ ಉತ್ತರಗಳನ್ನ ನೀವು ನೋಡಲಾರದೆ ಓದ್ಕೋತಾನೆ ಬರೆಯಬೇಕು ಇಲ್ಲಿ ನಾವು ಏನು ಮಾಡೋಣ ಇನ್ನೊಂದು ಸಲ ಓದೋಣ ಇಲ್ಲಿ ಪ್ರಶ್ನೆ ನಂಬರ್ 1 ತಂದೆಯೊಡನೆ ಮಕ್ಕಳು ಎಲ್ಲಿಗೆ ಹೋದರು ಇಲ್ಲಿ ಉತ್ತರ ತಂದೆಯೊಡನೆ ಮಕ್ಕಳು ಬಟ್ಟೆ ಹೊಲಿಸಲು ಅಂಗಡಿಗೆ ಹೋದರು ಈ ಪ್ರಶ್ನೆ ನಂಬರ್ 2 ಬಟ್ಟೆಯನ್ನು ಹೊಲಿಯಲು ಯಾರಿಗೆ ಕೊಟ್ಟರು ಉತ್ತರ ಬಟ್ಟೆಯನ್ನು ಹೊಲಿಯಲು ದರ್ಜಿಗೆ ಕೊಟ್ಟರು ಬಟ್ಟೆ ಹೊಲಿಯುವ ಯಂತ್ರವನ್ನು ಯಾರು ಕಂಡುಹಿಡಿದರು ಇಲ್ಲಿ ಬಟ್ಟೆ ಹೊಲಿಯುವ ಯಂತ್ರವನ್ನು ಎಲಿಸ್ ಓ ಕಂಡುಹಿಡಿದರು ಇನ್ನ ಪ್ರಶ್ನೆ ನಂಬರ್ 4 ಎಲಿಸ್ ಓ ಮಲಗಿದಾಗ ಏನು ಕಂಡನು ಇಲ್ಲಿ ಎಲಿಸ್ ಓ ಮಲಗಿದಾಗ ಕನಸು ಕಂಡನು ಇಲ್ಲಿ ಇದನ್ನೇ ನೀವು ಮನೆಯಲ್ಲಿ ಏನು ಮಾಡಬೇಕು ಅಂದ್ರೆ 2 times neatly write and perhaps ಇಲ್ಲಿ ಇವತ್ತಿನ ಕ್ಲಾಸಲ್ಲಿ ನಾವು 4 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದಿದ್ದೇವೆ ಇನ್ನು ಉಳಿದ ಪ್ರಶ್ನೆಗಳನ್ನು ನಾವೇನು ಮಾಡೋಣ ನಾಳೆ ಕ್ಲಾಸಲ್ಲಿ ಅಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಕೇಳ್ತಾರೆ ಮಕ್ಕಳೇ ಏನು ಮಾಡಬೇಕು ಪ್ರಶ್ನೆಯನ್ನ ಮಾತ್ರ ಹಾಕಿಕೊಂಡು ಉತ್ತರಗಳನ್ನ ನೀವು ನೋಡಲಾರದೆ ಬಾಹ್ಯಾಟ್ ಬರೆಯಬೇಕು ಓಕೆ ಬಾಯ್ ಚಿಲ್ಡ್ರನ್